ಕೇಶವಪುರದಲ್ಲಿ ಇರುವ ವೀರಯ್ಯ ಕೂಲಿ ಕೆಲಸನ ಮಾಡ್ಕೊಂಡು ಹೆಂಡತಿ ಸಾವತ್ರಿಯ ಜೊತೆ ಅನಿತಾ ಸೌಮ್ಯ ಅನ್ನುವ ಇಬ್ಬರು ಹೆಣ್ಮಕ್ಳ ಜೊತೆ ಬಾಳ್ತಾ ಇದ್ದ. ದೊಡ್ಡ ಮಗಳಿಗೆ ತುಂಟತನ ಜಾಸ್ತಿ, ಹಾಗೂ ಹೀಗೋ ಅವಳಿಗೆ ಮದುವೆ ಮುಗಿತು. ಆದ್ರೆ ಚಿಕ್ಕ ಮಗಳು ಸರಿಯಾದ ತಿಂಡಿ ಪೋತಿ. ಈ ಇಬ್ರು ಹೆಣ್ಮಕ್ಳ ಜೊತೆ ಪಾಪ ಅವರ ತಂದೆ ತಾಯಿ ಪಡೋ ಕಷ್ಟಗಳು ಸ್ವಲ್ಪ ಅಂತೂ ಅಲ್ವೇ ಅಲ್ಲ. ರಾತ್ರಿ ಆದ್ಮೇಲೆ ಮನೆಗೆ ಬಂದ ಗಂಡ ವೀರಯ್ಯನ ಹತ್ತಿರ, ರೀ ನಮ್ ಚಿಕ್ಕ ಮಗಳು ತಿಂಡಿ ಪೋತಿ ಆಗಿದ್ದಾಳಲ್ವಾ, ಅದನ್ನ ತಡ್ಕೊಳಕ್ ಆಗ್ತಾನೆ ಇಲ್ಲ ನನ್ನಿಂದ. ಅವಳಿಗೆ ಯಾರು ಸರಿ ಬರ್ತಾರೋ, ನಮ್ಮ ಕುಟುಂಬದಲ್ಲಿ ಯಾರಾದ್ರೂ ಇದ್ದಾರಾ ಅಂತ ನೋಡಿ ಮದುವೆ ಮಾಡಿಡಿ. ಮದುವೆ ಮಾಡಿ ಅವಳನ್ನ ಕಳಿಸ್ಬಿಡೋಣ. ನಮ್ಮ ಮಗಳು ತಿಂಡಿ ಪೋತಿ ಅಂತ ಯಾರಿಗಾದ್ರೂ ಗೊತ್ತಾದ್ರೆ ಅವಳನ್ನ ಮದುವೆ ಮಾಡ್ಕೊಳ್ಳೋದಲ್ಲ ಕಣೆ, ಹೆಣ್ಣು ನೋಡೋಕ್ಕೂ ಕೂಡ ಯಾರೂ ಬರಲ್ಲ. ಸಾವಿರ ಸುಳ್ಳು ಹೇಳಿ ಮದುವೆ ಮಾಡ್ಬೋದು ಅಂತ ದೊಡ್ಡವರು ಹೇಳಿದ್ದಾರೆ. ನಾವು ನಮ್ಮ ಮಗಳು ತಿಂಡಿ ಪೋತಿ ಅನ್ನೋ ವಿಷಯನ ಬುಟ್ಟಿ ಒಳಗಡೆ ಕೋಳಿನ ಮುಚ್ಚಿಟ್ಟಿರ್ತಾರ, ಯಾರ ಹತ್ರನೂ ಹೇಳದ್ಬೇಡ. ಹಾಗಂತ ಹೆಂಡತಿ ಹೇಳಿದ ತಕ್ಷಣ ವೀರಯ್ಯನಿಗೆ ಅದೇ ಸರಿ ಅಂತ ಅನ್ನಿಸ್ತು. ಆಮೇಲೆ ಆಲಸ್ಯ ಮಾಡದೆ ಪಕ್ಕದೂರಲ್ಲಿದ್ದ ರಾಮಯ್ಯ ಜಾನಕಿ ಅನ್ನುವ ದಂಪತಿಗಳಿಗೆ ಕಾರ್ತಿಕ್ ಅನ್ನುವ ಒಬ್ಬನೇ ಒಬ್ಬ ಹುಡುಗ ಇದ್ದ. ಅವರಿಗಿರೋ ಒಂದು ಚಿಕ್ಕ ಹೊಲದಲ್ಲಿ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸ್ತಿದ್ರು. ಕೆಲವು ದಿನಗಳಲ್ಲೇ ಕಾರ್ತಿಕ್ ಜೊತೆ ಅನಿತಾಳಿಗೆ ಮದುವೆಯನ್ನು ಮಾಡಿದ್ರು. ಮನೆಗೆ ಬಂದಿರುವ ಹೊಸ ಸೊಸೆ ಮನೆ ಕೆಲಸದ ಜೊತೆ ಅಡಿಗೆನ ತುಂಬಾ ರುಚಿಯಾಗಿ ಮಾಡ್ತಿದ್ದಾಳೆ ಅಂತ ಎಲ್ಲರೂ ಮೆಚ್ಕೊಳ್ತಿದ್ರು. ಜಾನಕಿ, ನಮ್ ಸೊಸೆ ಮನೆಗ್ ಬಂದ್ಮೇಲೆ ನಮ್ ಮನೆನೇ ಕಂಪ್ಲೀಟ್ ಆಗಿ ಬದಲಾಗಿದೆ ಅಲ್ವಾ? ಹೌದ್ರಿ, ನಾನು ಮನೆಗ್ ಬಂದಾಗ ನಮ್ ಮಾವಯ್ಯ ಎಷ್ಟು ಸಂತೋಷಪಟ್ರು ಅನ್ನೋದು ನಿಮ್ ಮುಖದಲ್ಲಿ ಇವಾಗ ಕಾಣಿಸ್ತಾ ಇದೆ. ಅನಿತಾ ನಮ್ ಮನೆಗೆ ಸೊಸೆಯಾಗಿ ಬಂದು ಮಗಳಿಲ್ಲ ಅನ್ನುವ ಕೊರತೆನ ತೀರಿಸಿದಾಳೆ. ನಾವಿರೋ ತನಕ ನಮ್ ಸೊಸೆಗೆ ಎಂತ ಕಷ್ಟನೂ ಬರ್ದೇ ಇರೋ ತರ ನೋಡ್ಕೊಳ್ಬೇಕು. ನಿನ್ ಮಗನತ್ರ ಹೊರಗಡೆ ಹೋಗುವಾಗ ನಗಾಡ್ತಿರೋ ನನ್ ಸೊಸೆ ಮುಖನ ನೋಡ್ಬಿಟ್ಟು ಹೋಗಕ್ ಕೇಳು, ಅವನಿಗೆ ನಡೆಯೋದೆಲ್ಲ ಒಳ್ಳೇದೆ. ನಾನೇ ಹೇಳ್ಬೇಕಂತ ಏನಿದೆ, ನೀವ್ ಹೇಳ್ಬೋದಲ್ವಾ? ಹೇಳ್ತೀನಿ ಕಾರ್ತಿಕ್. ಏ ಕಾರ್ತಿಕ್! ಹಾಗಂತ ಮಗ ಕಾರ್ತಿಕ್ನ ಕರೆದ. ಬೆಡ್ರೂಮ್ ಅಲ್ಲಿದ್ದ ಕಾರ್ತಿಕ್ ತಂದೆ ಕರೆಯೋದನ್ನ ಕೇಳಿ ರಾಮಯ್ಯನ ಹತ್ತಿರ ಬಂದ. ಹೇಳಿಯಪ್ಪ, ಏನ್ ವಿಷಯ? ನನ್ ಸೊಸೆ ಮನೆಗ್ ಬಂದ್ಮೇಲೆ ಅದೃಷ್ಟ ನಮ್ಮನ್ನು ಹುಡ್ಕೊಂಡ್ ಬರ್ತಾ ಇದೆ ಕಣೋ. ಆದ್ರಿಂದ ನೀನು ಹೊರಗಡೆ ಹೋಗುವಾಗ ನನ್ ಸೊಸೆಯ ನಗುಮುಖನ ನೋಡ್ಬಿಟ್ಟು ಹೋಗೋ, ನಿನ್ಗೆ ನಡೆಯೋದೆಲ್ಲ ಒಳ್ಳೇದೇ ನಡೆಯುತ್ತೆ. ಹಾಗೇನೆ ಅಪ್ಪ. ಹಾಗೆ ಆ ಮನೆಯಲ್ಲಿ ಸೊಸೆ ಅನಿತಾನ ಅತ್ತೆ ಮಾವ ಹಾಗೂ ಗಂಡ ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ಪಾಪ ಆದ್ರೆ ಸೊಸೆ ಬಗ್ಗೆ ಅವ್ರಿಗೆ ಗೊತ್ತಿಲ್ಲದೆ ಇರೋ ಒಂದು ವಿಷಯ ಇದೆ, ಅದೇ ಅನಿತಾ ಒಬ್ಳು ತಿಂಡಿ ಪೋತಿ ಅನ್ನೋದು. ಆದ್ರೆ 2 ತಿಂಗಳಿನ ನಂತರ ಗೊತ್ತಾಯ್ತು. ಆ ದಿನ ಏನ್ ನಡೀತು ಅಂದ್ರೆ, ಪ್ರತಿದಿನದ ಹಾಗೇನೆ ಆ ದಿನ ಕತ್ಲಾಗ್ತಾ ಇದ್ದ ಸಮಯದಲ್ಲಿ ಹೊಲದ ಕೆಲಸವನ್ನು ಮುಗಿಸ್ಕೊಂಡು ಕಾರ್ತಿಕ್ ರಾಮಯ್ಯ ಇಬ್ರು ಮನೆಗ್ ಬಂದ್ರು. ದಿನ ರಾತ್ರಿ ಟೀ ಹಾಕೊಂಡ್ ಬಂದು ಕೊಡೋ ಜಾನಕಿಗೆ ಸ್ವಲ್ಪ ಹುಷಾರಿಲ್ಲ ಅನ್ನೋದ್ರಿಂದ ತನ್ನ ಸೊಸೆನ ತಗೊಂಡ್ಬರೋ ಕೇಳಿದ್ಲು. ಅನಿತಾ, ನಿನ್ ಗಂಡ ನಿಮ್ ಮಾವ ಹೊಲದ ಕೆಲಸ ಮುಗಿಸ್ಕೊಂಡ್ ಬಂದಿದ್ದಾರೆ, ಟೀ ಹಾಕಮ್ಮ. ಅಡಿಗೆ ಮನೆಯಲ್ಲಿ ತರಕಾರಿ ಕಟ್ ಮಾಡ್ತಾ ಇದ್ದ ಸೊಸೆ ಅನಿತಾ ಅತ್ತೆ ಹೇಳಿದ ಮಾತನ್ನು ಕೇಳಿ, ಸರಿ ಅತ್ತೆ, ಇವಾಗ್ಲೇ ತಗೊಂಡ್ ಬರ್ತೀನಿ. ಹಾಗಂತ ಹೊಲ ಕೆಲಸ ಮುಗಿಸ್ಕೊಂಡು ಬಂದಿರೋ ಗಂಡನಿಗೆ ಮಾವಯ್ಯನಿಗೆ ಟೀ ಕೊಡ್ಬೇಕು ಅಂತ ಅನಿತಾ ಟೀ ಹಾಕ್ತಾ ಇದ್ಲು. ಅದರಲ್ಲಿ ಶುಗರ್ ಹಾಕೋದಕ್ಕೆ ಶುಗರ್ ಬಾಟಲ್ನ ಓಪನ್ ಮಾಡಿದ್ಲು. ಇನ್ನೇನಿದೆ, ಶುಗರ್ನ ನೋಡಿದ ತಕ್ಷಣ ಅನಿತಾ ಒಳಗಡೆ ಇದ್ದ ತಿಂಡಿ ಪೋತಿ ಹೊರಗಡೆ ಬಂದ್ಲು. ಯಾರು ಅಡಿಗೆ ಮನೆ ಕಡೆ ಬರ್ತಾ ಇಲ್ಲ ಅಂತ ಅನ್ಕೊಂಡು ಅವಳು ಸಕ್ಕರೆ ತಿಂತಾ ಇದ್ಲು. ಅಷ್ಟೊಳಗಡೆ ಅವಳತ್ತೆ, ಏನಿದು, ಟೀ ತಗೊಂಡ್ ಬರ್ತೀನಿ ಅಂತ ಹೇಳಿದ್ಲು ಸೊಸೆ, 1/2 ಗಂಟೆ ಆದ್ರೂ ಕೂಡ ಇನ್ನು ಟೀ ತಗೊಂಡ್ ಬರ್ಲಿಲ್ಲ. ಹಾಗಂತ ಹೇಳಿ ಅವಳತ್ತೆ ಒಳಗಡೆ ಹೋದ್ರು. ಅಲ್ಲಿ ಸೊಸೆ ಅನಿತಾ ಸಕ್ಕರೆ ಡಬ್ಬನ ಹಿಡ್ಕೊಂಡಿದ್ಲು. ಅತ್ತೆ, ಸಕ್ಕರೆ ಖಾಲಿಯಾಗಿದೆ. ಅದನ್ ಕೇಳಿ ತುಂಬಾ ಶಾಕ್ ಆದ್ಲು ಜಾನಕಿ. ಸಕ್ಕರೆ ಬಾಟಲ್ನ ನೋಡಿದ್ಲು, ಬಾಟಲ್ ಖಾಲಿಯಾಗಿತ್ತು. ಕಿಲೋ ಸಕ್ಕರೆ ಬೆಳಿಗ್ಗೆನೆ ತಗೊಂಡ್ ಬಂದೆ, ರಾತ್ರಿ ಒಳಗಡೆ ಹೇಗ್ ಖಾಲಿ ಆಯ್ತು? ನೀವು ಟೀ ಹಾಕ ಕೇಳಿದ್ರಿ ಅಂತ ನಾನು ಸಕ್ಕರೆ ಬಾಟಲ್ನ ಓಪನ್ ಮಾಡಿ ನೋಡ್ದೆ, ಅದ್ರಲ್ಲಿ ಬಾಟಲ್ ಇದೆ ಆದ್ರೆ ಸಕ್ಕರೆ ಇಲ್ಲ ಅತ್ತೆ. ಸರಿ ಸರಿ, ನಾನ್ ಹೋಗಿ ತಗೊಂಡ್ ಬರ್ತೀನಿ. ಫ್ರಿಡ್ಜಲ್ಲಿ ಬೆಳ್ರಿಕಾಯಿ ಇದೆ, ಅದನ್ನ ಕಟ್ ಮಾಡಿಡು, ನಾನ್ ಬಂದ್ ತಿಂತೀನಿ. ಹಾಗಂತ ಹೋಗ್ಬಿಟ್ಲು ಜಾನಕಿ. ಈ ಕಡೆ ಅನಿತಾ ಫ್ರಿಡ್ಜಲ್ಲಿರೋ ಬೆಳ್ರಿಕಾಯಿನ ತಗೊಂಡ್ ಬಂದು ಅದನ್ನ ಕಟ್ ಮಾಡಿ ಎಲ್ಲನ ತಿಂದು
ಏನು ಗೊತ್ತಿಲ್ಲದೆ ಇರೋಳ ತರ ಹಾಗೆ ನಿಂತ್ಕೊಂಡಿದ್ಲು. 10 ನಿಮಿಷಗಳ ನಂತರ ಅತ್ತೆ ಜಾನಕಿ ಶಾಪಿಂದ ಸಕ್ಕರೆನ ತಗೊಂಡು ಬಂದ್ರು. ಬೆಳ್ಳಿಕಾಯಿ ಬಗ್ಗೆ ಕೇಳಿದ್ರು. ಅಮ್ಮ ಸೊಸೆ, ಬೆಳ್ಳಿಕಾಯಿ ಕಟ್ ಮಾಡಿಟ್ಟಿದ್ಯಾ? ಬೆಳ್ಳಿಕಾಯಿ ಎಲ್ಲ ಏನೇ ಇಲ್ಲ ಅತ್ತೆ, ನೆನ್ನೆನೇ ಅಲ್ವೇನಮ್ಮ ತರಕಾರಿ ಜೊತೆ ಅದನ್ನ ತಗೊಂಡು ಬಂದಿದ್ದು. ನಿನ್ನೆ ತರಕಾರಿ ತಗೊಂಡು ಬಂದ್ರಿ, ಆದ್ರೆ ಬೆಳ್ಳಿಕಾಯಿ ಇದ್ದಿಲ್ಲ. ಒಂದು ವೇಳೆ ಮಾರ್ಕೆಟಲ್ಲೇ ಅದನ್ನ ಹಾಗೇನೆ ಬಿಟ್ಬಿಟ್ಟು ಬಂದಿರ್ತೀರೋ ಏನೋ. ಜಾನಕಿಗೆ ಏನು ಅರ್ಥನೇ ಆಗ್ಲೇ ಇಲ್ಲ. ಅವಳು ಅವಳ ಮನಸ್ಸೊಳಗಡೆ ಮನೇಲಿ ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಬೆಳಗ್ಗೆ ತಗೊಂಡ್ ಬಂದ ಸಕ್ಕರೆ ರಾತ್ರಿ ಸಮಯಕ್ಕೆ ಮಾಯಾಗಿದೆ. ನೆನ್ನೆ ತಾನೇ ನಾನು ತಗೊಂಡ್ ಬಂದೆ ಬೆಳ್ಳಿಕಾಯಿ, ಆದ್ರೆ ಇವಾಗ ಕೇಳಿದ್ರೆ ಇಲ್ಲ ಅಂತ ಹೇಳ್ತಿದ್ದಾಳೆ. ನನಗೆ ಯಾಕೋ ಸೊಸೆ ಮೇಲೆನೆ ಡೌಟ್ ಬರ್ತಿದೆ. ಅವಳನ್ನ ಚೆನ್ನಾಗಿ ಗಮನಿಸ್ಬೇಕು ಹಾಗಂತ ಅತ್ತೆ ಜಾನಕಿ ಅನ್ಕೊಂಡ್ಲು. ದಿನಗಳು ಹಾಗೆ ಹೋಗ್ತಾ ಇತ್ತು. ಒಂದಿನ ಜಾನಕಿ ಬಿಸಿ ಬಿಸಿಯಾದ ಪಕೋಡಿ ಮಾಡಿದ್ಲು. ಅತ್ತೆ ತಗೋ ಅಂತ ಹೇಳಿದ್ರೆ ಬೇಡ ಅಂತ ಪೋಸ್ ಕೊಟ್ಲು. ಅರ್ಧರಾತ್ರಿ ಸಮಯದಲ್ಲಿ ಎದ್ದು ಅಡಿಗೆ ಮನೆಯಲ್ಲಿದ್ದ ಪಕೋಡಿಗಳನ್ನ ಅವಳು ತಿಂತಾ ಇದ್ಲು. ಅತ್ತೆ ಜಾನಕಿ ಬೇಕು ಬೇಕು ಅಂತಾನೆ ಅಲ್ಲಿ ಪಕೋಡಿ ಇಟ್ಟಿದ್ದಾರೆ ಅನ್ನುವ ವಿಷಯ ಪಾಪ ಅವಳಿಗೆ ಗೊತ್ತಾಗ್ಲಿಲ್ಲ. ಅದು ಗೊತ್ತಿಲ್ಲದೆ ಅದೆಲ್ಲವನ್ನೂ ಅವಳು ತಿಂತಾ ಇದ್ಲು. ಅತ್ತೆ ಜಾನಕಿ ಮೆಲ್ಲನೆ ಬಂದು ಲೈಟ್ಸ್ನ ಆನ್ ಮಾಡಿದ್ರು. ಅಷ್ಟೇ ಬಾಯಲ್ಲಿದ್ದ ಪಕೋಡಿ ಜೊತೆ ಅವಳು ಸಿಕ್ಕಾಕೊಂಡ್ಲು. ನಾಚಿಕೆ ಪಟ್ಟು ಅವಳು ಅಲ್ಲಿಂದ ಬೆಡ್ರೂಮ್ಗೆ ಓಡ್ ಹೋದ್ಲು. ಅದನ್ನು ನೋಡಿದ ಜಾನಕಿ, ಅಯ್ಯೋ ನನ್ ಸೊಸೆ, ಮನೆ ಕೆಲ್ಸದ ಜೊತೆ ಅಡಿಗೆನೂ ತುಂಬಾ ಚೆನ್ನಾಗಿ ಮಾಡ್ತೀಯಾ? ಅದು ಮಾತ್ರ ಅಲ್ಲ, ಚೆನ್ನಾಗಿ ತಿಂತೀಯ ಬೇರೆ ಅಲ್ವಾ? ಹಾಗಂತ ಜೋರಾಗಿ ನಗಾಡಿದ್ಲು. ಜಿಂಕಲಪುರಿ ಅನ್ನುವ ಊರಿನಲ್ಲಿ ಗಾಯತ್ರಿ ರೇವತಿ ಅನ್ನುವ ಅಕ್ಕ ತಂಗಿಯರಿದ್ರು. ಅವರು ವಯಸ್ಸಿಗೆ ಬಂದ ಒಂದು ಮಿಡಲ್ ಕ್ಲಾಸ್ ಮನೆ ಮಕ್ಕಳು. ಅವರು ಅಷ್ಟೇನೂ ಓದ್ಕೊಳ್ಳಿಲ್ಲ, ಆದ್ರೆ ಚೆನ್ನಾಗಿ ಬಾಳ್ಬೇಕು ಅನ್ನುವ ಆಸೆ ಇರುವ ಸ್ವಲ್ಪ ಸ್ವಲ್ಪ ಬುದ್ಧಿವಂತಿಕೆನೇ ಇರುವ ಅಕ್ಕ ತಂಗಿಯರು. ಅದು ಅಲ್ಲದೆ ಇಬ್ರಿಗೂ ತುಂಬಾನೇ ಚೆನ್ನಾಗಿ ಅಡಿಗೆ ಮಾಡಕ್ಕೆ ಬರುತ್ತೆ ಅನ್ನೋದ್ರಿಂದ ಅವರಿಬ್ರು ಈ ರೀತಿ ಅಂದ್ಕೊಂಡ್ರು. ಅಕ್ಕ, ನಮ್ಮ ಬಂಧು ಬಳಗ ಎಲ್ಲ ನಮಗ್ ಮೋಸ ಮಾಡಿದ್ರು. ಅಪ್ಪ ಅಮ್ಮ ಇಲ್ದೇ ಇರೋ ಮಕ್ಕಳು ಅಂತ ಸ್ವಲ್ಪನೂ ನಮ್ಮ ಮೇಲೆ ಅವರು ಕರುಣೆ ತೋರಿಸ್ಲೇ ಇಲ್ಲ. ಇವಾಗ ನಾವು ಹೇಗಕ್ಕ ಬಾಳೋದು? ಹಾಗಂತ ತುಂಬಾ ಬೇಜಾರಿಂದ ರೇವತಿ ತನ್ನ ಅಕ್ಕನ ಹತ್ರ ಕೇಳಿದ್ಲು. ಅದಕ್ಕೆ ಗಾಯತ್ರಿ ಈ ರೀತಿ ಉತ್ತರ ಕೊಟ್ಲು. ಇಲ್ಲಿ ನೋಡೆ ತಂಗಿ, ಆ ದೇವ್ರು ನಮ್ಮ ಜೀವನದಲ್ಲಿ ಏನ್ ಕೊಡ್ಬೇಕು ಅಂತ ಅಂದ್ಕೊಳ್ತಾನೆ ಅದೇ ಕೊಡ್ತಾನೆ. ಇವಾಗ ಕೂಡ ಅವನ್ ಕೊಟ್ಟಿರೋದೇ ನಮ್ಮ ಈ ಜೀವನ. ಆದ್ರೆ ನಾವು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಮ್ ಜೀವನ ನಮ್ ಕೈಯಲ್ಲಿದೆ ಅಂತ ಅಂದ್ಕೊಂಡು ಆ ಜೀವನ ನಾವೇ ಮುಂದೆ ಸಾಗಿಸ್ಬೇಕು. ಹಾಗಂತ ಹೇಳ್ದಾಗ ರೇವತಿ ಹೀಗೆ ಕೇಳಿದ್ಲು. ಅದೇ ಅಕ್ಕ, ನಾವಿವಾಗ ಏನ್ ಮಾಡೋದು? ಹಾಗಂತ ಕೇಳಿದಾಗ ಅಕ್ಕ ಯೋಚನೆ ಮಾಡಕ್ಕೆ ಶುರು ಮಾಡಿದ್ಲು. ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ಮೇಲೆ ಅಕ್ಕ ಗಾಯತ್ರಿ ಹೀಗೆ ಹೇಳಿದ್ಲು. ಒಂದು ಕೆಲ್ಸ ಮಾಡೋಣ ತಂಗಿ, ನಾವಿಬ್ರು ಕೂಡ ಅಡಿಗೆ ಚೆನ್ನಾಗಿ ಮಾಡ್ತೀವಲ್ವಾ, ಆದ್ರಿಂದ ಒಂದು ಹೋಟೆಲ್ ಓಪನ್ ಮಾಡೋಣ, ಏನಂತೀಯಾ? ಒಳ್ಳೆ ಯೋಚನೆ ಅಕ್ಕ, ನನಗೆ ತುಂಬಾ ಇಷ್ಟವಾದ ಪರೋಟ ಬಿಸ್ನೆಸ್ ನ ಮಾಡೋಣವಾ ಪ್ಲೀಸ್ ಅಕ್ಕ? ಸರಿ ಕಣೆ, ಪರೋಟದಲ್ಲಿ ಎಷ್ಟು ವೆರೈಟಿ ಇದೆ ಅನ್ನೋದನ್ನ ಎಲ್ಲ ತಿಳ್ಕೊಳ್ಳೋಣ, ಆ ಎಲ್ಲ ವೆರೈಟೀಸ್ನ ಕೂಡ ಮಾಡೋಣ. ಹಾಗೆ ಸ್ವಲ್ಪ ಬಂಡವಾಳ ಹಾಕಿ ಆಲ್ ಟೈಪ್ಸ್ ಪರೋಟ ವ್ಯಾಪಾರನ ಶುರು ಮಾಡಿದ್ರು ಆ ಅಕ್ಕ ತಂಗಿಯರು ಇದ್ರು. ದಿನಗಳು ಹೋಗ್ತಾ ಇದ್ದಾಗ ಅವರ ಪರೋಟ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಒಂದಿನ ಒಬ್ಬ ವ್ಯಕ್ತಿ ಬಂದು ಆ ಅಕ್ಕ ತಂಗಿಯರ ಹತ್ತಿರ ಹೀಗೆ ಹೇಳ್ದ, ಏನಮ್ಮ ಎಷ್ಟು ವೆರೈಟೀಸ್ ಪರೋಟಾಸ್ ನಿಮ್ಮ ಹತ್ರ ಇದೆ ಹೇಳಿ? ನಮ್ಮ ಹತ್ರ 7 ವೆರೈಟಿ ಪರೋಟಾಸ್ ಇದೆ ಸರ್. ಹಾಗಾದ್ರೆ ಎಲ್ಲ ಪರೋಟದಲ್ಲಿ 2-2 ಸೆಟ್ ಕಟ್ಟಿ. ನಿಮ್ ಪರೋಟಾಸ್ ಅಂದ್ರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬಾನೇ ಇಷ್ಟ. ಹಾಗಂತ ಹೇಳಿದಾಗ ಅಕ್ಕ ತಂಗಿಯರಿಬ್ರು ಕೂಡ ತುಂಬಾ ಖುಷಿಯಾಗಿ ಅವನಿಗೆ ಪಾರ್ಸಲ್ ಕೊಟ್ರು. ಹೀಗೆ ಆ ಅಕ್ಕ ತಂಗಿಯರು ಇಬ್ರು ಕೂಡ ತುಂಬಾ ಕಷ್ಟಪಟ್ಟು ವ್ಯಾಪಾರ ಮಾಡಿ ಅದರಲ್ಲಿ ಒಳ್ಳೆ ಲಾಭ ಬರ್ತಾ ಇದ್ದ ಸಮಯದಲ್ಲಿ ರೇವತಿಗೆ ಹೊಸದಾಗಿ ಮಾಲತಿ ಅನ್ನುವ ಹುಡುಗಿ ಪರಿಚಯವಾದ್ಲು. ಅವಳು ರೇವತಿ ಹತ್ತಿರ ಹೀಗೆ ಹೇಳಿದ್ಲು, ಹೇ ರೇವತಿ, ನೀವು ಇಷ್ಟು ವೆರೈಟಿಯಾಗಿ ಪರೋಟಾಸ್ ಮಾಡ್ತೀರಲ್ವಾ, ಅದು ಈ ಅಕ್ಕಪಕ್ಕ ಊರುಗಳಲ್ಲಿ ಎಲ್ಲಿ ಹೋದ್ರು ಕೂಡ ಸಿಗಲ್ಲ ಗೊತ್ತಾ? ನಿಜವಾಗ್ಲೂ ಒಳ್ಳೆ ವ್ಯಾಪಾರನೇ ಚೂಸ್ ಮಾಡಿದೀರ ನೀವು. ಹಾಗಂತ ಹೊಗಳ್ತಾ ಇದ್ದಾಗ ರೇವತಿ ಖುಷಿಯಾದ್ಲು. ಅವಾಗ ಮಾಲತಿ, ಎಲ್ಲಾನು ಚೆನ್ನಾಗಿದೆ, ಆದ್ರೆ ಹೀಗೆ ಬರೀ ಪರೋಟ ಮಾಡಿ ಯಾವಾಗ ನಿಮ್ ಬಿಸ್ನೆಸ್ ನ ನೀವು ಬೆಳೆಸ್ಕೊಂಡು ಹೋಗೋದು? ಎಷ್ಟು ದಿನ ಅಂತ ನೀನೇನೇ ಹೇಳ್ತಾ ಇದೀಯಾ, ನನಗೇನೂ ಅರ್ಥ ಆಗ್ತಾ ಇಲ್ಲ. ಹಾಗಂತ ಆಶ್ಚರ್ಯದಿಂದ ಕೇಳಿದ್ಲು ರೇವತಿ.
ಆವಾಗ ಮಾಲತಿ ಇವಾಗಿರೋ ಕಾಲದಲ್ಲಿ ಬಿಸ್ನೆಸ್ ಸ್ಟೈಲ್ ಎಲ್ಲ ಬದಲಾಗಿದೆ ಕಣೆ ಏನಾದರೂ ಹೊಸದಾಗಿ ವೆರೈಟಿ ಆಗಿ ಯೋಜನೆ ಮಾಡಿದ್ರೇನೆ ನಾವು ಇಲ್ಲಿ ನಿಲ್ಲಕ ಸಾಧ್ಯ ಹೀಗೆ ನೀವು ಎಷ್ಟು ದಿನ ಮಾಡ್ತಾ ಇದ್ರು ಕೂಡ ನೀವು ಹಾಕಿದ ಬಂಡವಾಳದ ಮೇಲೆ 10 50 ರೂಪಾಯಿನೋ ಲಾಭ ಸಿಗುತ್ತೆ ಅಷ್ಟೇ ಅದು ಸಾಕಾಗುತ್ತಾ ನಿಮಗೇನೋ ಮದುವೆ ಆಗಬೇಕು ಸ್ವಂತ ಮನೆ ಬೇಕು ಮದುವೆ ಆದ್ಮೇಲೆ ಸುಮಾರು ಹಣ ಖರ್ಚಾಗುತ್ತೆ ಅದೆಲ್ಲದಕ್ಕೆ ಇದು ಓಕೆನಾ ಸ್ವಲ್ಪ ಯೋಚನೆ ಮಾಡಿ ನೋಡು ಹಾಗಂತ ಹೇಳಿದಾಗ ರೇವತಿ ಆಲೋಚನೆ ಮಾಡಕ್ಕೆ ಶುರು ಮಾಡಿದ್ಲು ಸಂದೇಹದಿಂದ ಅವಳತ್ರ ಹೀಗೆ ಕೇಳಿದ್ಲು ಅಂದ್ರೆ ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ನೀನೇ ಹೇಳು ಒಂದು ಕೆಲಸ ಮಾಡಿ ನಿಮ್ಮ ಗಾಡಿ ಹತ್ರ 50 ಪರೋಟ ಚಾಲೆಂಜ್ 100 ಪರೋಟ ಚಾಲೆಂಜ್ ಅಂತ ಒಂದು ಬೋರ್ಡ್ ಇಡಿ ಅಷ್ಟು ಪರೋಟನ ಯಾರು ತಿಂತಾರೋ ಅವರಿಗೆ 5000 10000 ಕೊಡ್ತೀವಿ ಅಂತ ಹೇಳಿ ಸೋತೋದವರು ಎಷ್ಟು ಪರೋಟ ತಿಂತಿರೋ ಅಷ್ಟು ಪರೋಟಗೆ ಹಣ ಕೊಟ್ಬಿಟ್ಟು ಹೋಗು ಅಂತ ರೂಲ್ ಹಾಕಿ ಖಂಡಿತ ಸಮಾಜನ 50 ಪರೋಟ ದಿನಕ್ಕೆ ಚಾಲೆಂಜ್ ಗೆ ಬರ್ತಾರೆ ಆದ್ರೆ ಅದರಲ್ಲಿ ಒಬ್ಬಕ್ಕಿದ್ರು ಕೂಡ 9 ಜನ ಕೊಡೋ ಹಣ ನಿಮಗೆ ಲಾಭ ತಾನೆ ಹಾಗಂತ ಹೇಳಿದಾಗ ರೇವತಿಗೆ ಆ ಆಲೋಚನೆ ತುಂಬಾನೇ ಇಷ್ಟ ಆಯ್ತು ಮನೆಗೆ ಹೋಗಿ ಅವಳ ಅಕ್ಕ ಗಾಯತ್ರಿ ಹತ್ತಿರ ಈ ವಿಷಯನ ಹೇಳಿದ್ಲು ಮೆಲ್ಲ ಮೆಲ್ಲನೆ ಅವಳನ್ನ ಕನ್ವಿನ್ಸ್ ಮಾಡಿ ಆ ಮರುದಿನನೇ ಆ ಅಕ್ಕ ತಂಗಿಯರು ಇಬ್ಬರು ಕೂಡ ಪರೋಟ ಚಾಲೆಂಜ್ ಬೋರ್ಡ್ನ ಇಟ್ರು ಜನರಿಗೆ ಆ ಚಾಲೆಂಜ್ ತುಂಬಾ ಕ್ರೇಜಿ ಆಗಿ ಅನಿಸ್ತಾ ಇತ್ತು ಅದು ಅಲ್ಲದೆ ಅಕ್ಕ ತಂಗಿಯರು ಮಾಡುವ ಆ ಪರೋಟ ಟೇಸ್ಟ್ ತುಂಬಾ ಚೆನ್ನಾಗಿರೋದ್ರಿಂದ ಸುಮಾ ಜನ ಆ ಚಾಲೆಂಜ್ ಗೆ ಒಪ್ಪಿಕೊಂಡ್ರು ಅದರಲ್ಲಿ ಒಬ್ಬರು ಇಬ್ಬರು ಆ ಚಾಲೆಂಜ್ ಅಲ್ಲಿ ಗೆಲ್ತಾ ಇದ್ರು ಮಿಕ್ಕಿರೋ ಎಲ್ಲರೂ ಕೂಡ ಸೋತು ಹೋಗ್ತಾ ಇದ್ರು ಆವಾಗ ಅಕ್ಕ ತಂಗಿಯರು ಹೀಗೆ ಮಾತಾಡ್ತಿದ್ರು ತಂಗಿ ಈ ಆಲೋಚನೆ ಚೆನ್ನಾಗಿದೆ ಕಣೆ ಯಾವಾಗಲೂ ಇಲ್ಲದೇ ಇರೋ ತರ ಲಾಭ ಸಿಕ್ಕಿದೆ ನಮಗೆ ಹೌದಕ್ಕ ಆದ್ರೆ ನೀನು ಬರೋ ಲಾಭದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದೀಯಾ ಆದ್ರೆ ನಾನು ಕೊಡ್ತಾ ಇದೀವಲ್ವಾ ನಾವು ಆ ದುಡ್ಡು ಅದರ ಬಗ್ಗೆ ಯೋಚನೆ ಮಾಡ್ತಿದೀನಿ ಅಂದ್ರೆ ಇವಾಗ ಏನು ಮಾಡೋದೆ ನಾವು ಏನ್ ಮಾಡೋದೇನಿದೆ ಆ ಚಾಲೆಂಜ್ ಅಲ್ಲಿ ಯಾರು ಗೆಲ್ಲಬಾರದು ಅದಕ್ಕೆ ನನ್ನತ್ರ ಒಂದು ಐಡಿಯಾ ಇದೆ ಹಾಗೆ ಯೋಚನೆ ಮಾಡಿ ಕಲಬೆರಿಕೆ ಮಾಡಿರುವ ಹಿಟ್ಟು ಸ್ವಲ್ಪ ಕೆಟ್ಟೋಗಿರುವ ತರಕಾರಿ ಇದನ್ನೆಲ್ಲ ತಗೊಂಡು ಬಂದು ಅವರು ಪರೋಟಾಸ್ ಮಾಡ್ತಾ ಇದ್ರು ಆದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ತಿನ್ನೋರಿಗೆ ಸ್ವಲ್ಪ ರುಚಿ ಅಂತ ಅನ್ಸಿದ್ರು ಕೂಡ ಹೋಗ್ತಾ ಹೋಗ್ತಾ ಅದು ಕೆಟ್ಟೋಗಿರೋದ್ರಿಂದ ಅವರಿಂದ ತಿನ್ನಕ್ಕಾಗಲೇ ಇಲ್ಲ ಹಾಗೆ ಚಾಲೆಂಜ್ ಅಲ್ಲಿ ಒಬ್ರು ಇಬ್ರು ಗೆಲ್ಲೋದು ಕೂಡ ತುಂಬಾನೇ ಕಷ್ಟ ಆಯ್ತು ಹಾಗೆ ಒಬ್ರು ಇಬ್ರಿಗೆ ಹೋಗೋ ಹಣ ಕೂಡ ಅವರ ಹತ್ರನೇ ಇರೋದ್ರಿಂದ ಅಕ್ಕ ತಂಗಿಯ ಆ ಅತಿಯಾಸೆ ಅವರಿಗೇನೆ ಶಾಪ ಆಯ್ತು ಒಳ್ಳೆ ವಸ್ತುಗಳನ್ನ ಉಪಯೋಗ ಮಾಡಿ ಅಡುಗೆ ಮಾಡ್ತಿದ್ದವರು ಇವಾಗ ಹಣದ ಅತಿಯಾಸೆ ಜಾಸ್ತಿ ಆಗಿದ್ರಿಂದ ಕೆಟ್ಟೋಗಿರೋ ವಸ್ತುಗಳನ್ನ ಉಪಯೋಗ ಮಾಡಿ ಅಡುಗೆ ಮಾಡಿ ಕೊಡ್ತಾ ಇದ್ರು ಕೊನೆಗೆ ಒಂದಿನ ಒಬ್ರು ಫುಡ್ ಇನ್ಸ್ಪೆಕ್ಟರ್ ಅಲ್ಲಿಗೆ ಬಂದು ಅವ್ರ ಗಾಡಿನ ಸೀಸ್ ಮಾಡಿ ಅವರ ಹತ್ರ ಹೀಗೆ ಹೇಳಿದ್ರು ಇಲ್ಲಿ ನೋಡಿ ನಿಮ್ಮ ಪರೋಟ ಗಾಡಿನ ನಾನು ಸೀಸ್ ಮಾಡ್ತಾ ಇದ್ದೀನಿ ನೀವು ಇನ್ ಮುಂದೆ ಈ ವ್ಯಾಪಾರ ಖಂಡಿತ ಮಾಡಬಾರ್ದು ನೀವು ತಯಾರು ಮಾಡಿದ ಈ ಪರೋಟ ತಿಂದು ಸುಮಾ ಜನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ ಅದು ಅಲ್ಲದೆ ನೀವು ಕಲಬೆರಿಕೆ ಮಾಡಿರುವ ಕೆಟ್ಟೋಗಿರೋ ವಸ್ತುಗಳಿಂದ ಇದನ್ನೆಲ್ಲ ತಯಾರು ಮಾಡ್ತಿದ್ದೀರಾ ಅಂತ ಅನ್ನೋ ಕಂಪ್ಲೇಂಟ್ ಬಂದಿದೆ ನಾವು ಹೇಳಿದನ್ನ ಆಗಲ್ಲ ಅಂತ ಹೇಳಿ ಪುನಃ ಎಲ್ಲಾದರೂ ನೀವು ಈ ಬಿಸ್ನೆಸ್ ಮಾಡಬೇಕು ಅಂತ ನೋಡಿದ್ರೆ ನೀವು ಜೈಲಿಗೆ ಹೋಗಬೇಕಾಗುತ್ತೆ ಇವಾಗ ನೀವು 5 ಲಕ್ಷ ಪೆನಾಲ್ಟಿ ಕಟ್ಟಬೇಕು ಹಾಗಂತ ಹೇಳಿದಾಗ ಇಷ್ಟು ದಿನ ಅತಿಯಾಸೆಯಿಂದ ದೋಚಿಕೊಂಡ ಹಣನ ಪೆನಾಲ್ಟಿ ಅನ್ನೋ ಹೆಸರಲ್ಲಿ ಆ ಆಫೀಸರ್ ತಗೊಂಡು ಹೋಗಿತ್ತು ಅದು ಅಲ್ಲದೆ ಇವಾಗ ಪರೋಟ ಬಿಸ್ನೆಸ್ ಬೇರೆ ಇಲ್ಲ ಅನ್ನೋದ್ರಿಂದ ಅಕ್ಕ ತಂಗಿಯರು ಇಬ್ರು ಕೂಡ ಇವಾಗ ಬೀದಿ ಪಾಲಾಗಿದ್ರು ತಂಗಿ ನಾವು ನಿಯತ್ತಾಗಿ ವ್ಯಾಪಾರ ಮಾಡ್ತಿದ್ದಾಗ ನಮ್ಮ ಜೀವನ ತುಂಬಾ ಚೆನ್ನಾಗಿ ನಡೀತಿತ್ತು ಅಲ್ವೇನೆ ಆದ್ರೆ ಇವಾಗ ನೋಡಿ ಏನಾಯ್ತಂತ ಹೌದಕ್ಕ ಕೇಳಬಾರ್ದವ್ರ ಮಾತನ್ನ ಕೇಳಿ ಅತಿಯಾಸೆಯಿಂದ ಇರೋದನ್ನು ಕಳ್ಕೊಂಡು ನಿಂತ್ಕೊಂಡಿದೀವಿ ನನಗಿವಾಗ ಅರ್ಥ ಆಯ್ತಕ್ಕ ನಾವು ಬೆಳಿತಾ ಇರುವಾಗ ನಮ್ಮನ್ನ ಕೆಳಗೆ ಇಳಿಯೋದಕ್ಕೆ ಸುಮಾ ಜನ ಪ್ಲಾನ್ ಮಾಡ್ತಾರೆ ಅಂತ ಸಮಯದಲ್ಲೇ ನಮ್ಮ ಬುದ್ಧಿವಂತಿಕೆನ ಉಪಯೋಗ ಮಾಡಿ ನಾವು ಅತಿಯಾಸೆ ಪಡದೆ ನಿಯತ್ತಾಗಿ ಬಿಸ್ನೆಸ್ ನ ಮಾಡಬೇಕು ಆವಾಗಲೇ ಜೀವನದಲ್ಲಿ ಸಾಧಿಸಕ್ಕೆ ಸಾಧ್ಯ ಹಾಗಂತ ಅವರೊಂದು ತಪ್ಪು ಮಾಡಿ ಒಂದು ಗುಣಪಾಠನ ಕಲ್ತ್ಕೊಂಡ್ರು ಆ ಅಕ್ಕ ತಂಗಿಯರಿಬ್ರು